राधे ಏನ್ ಹೇಳ್ತಿದ್ದೀರಾ? ಇಂಚರ ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಇಂಚರ ಇಂಚರ ಚೆನ್ನಾಗಿದೆ ಜೋಕ್ ಅಪ್ಪ ಕೇಳಿಸ್ಕೊಂಡ್ರ ಅಗಸ್ತ್ಯ ಯಾಕೋ ನಗ್ತಿದ್ಯಾ ಮತ್ತಿನೇನಪ್ಪ ಡಾಕ್ಟರ್ ಜೋಕ್ ಹೇಳ್ತಿದ್ದಾರೆ ಅವೆಲ್ಲ ನಗ್ಬೇಕಲ್ವಾ ನೀವು ನಗ್ರಿ ಅಪ್ಪ ಈ ಐಡಿಯಾ ಇಂಚರಂದೇ ಇರುತ್ತೆ ಅವಳೇ ಹೇಳಿರ್ತಾಳೆ ಹೊರಗಡೆ ಹೋಗಿ ನನ್ನ ಗಂಡನಿಗೆ ನಾನು ಸತ್ತೋಗಿದ್ದೀನಿ ಅಂತ ಹೇಳಿ ಅವನು ಗಾಬರಿ ಪಡ್ತಾನೆ ಅದನ್ನ ವಿಡಿಯೋ ಮಾಡಿ ಅಂತ ನನಗೆ ಗೊತ್ತು ಅವಳೇ ಹೇಳಿರ್ತಾರೆ ಆದ್ರೆ ಇದೆಲ್ಲ ಬ್ಯಾಡ್ ಜೋಕ್ ಡಾಕ್ಟರ್ ಸಾಯಿದ್ರ ಬಗ್ಗೆ ಯಾರು ಜೋಕ್ ಮಾಡಬಾರ್ದು ಇಟ್ಸ್ ನಾಟ್ ಗುಡ್ ಅಗಸ್ತ್ಯ ನೋಡಿ ಅತ್ತೆ ಸಾಯಿದ್ರ ಬಗ್ಗೆ ಎಲ್ಲ ಜೋಕ್ ಮಾಡ್ತಾರಾ ನಾನು ಒಳಗೆ ಹೋಗಿ ಚೆನ್ನಾಗಿ ಬೈದ್ಬಿಟ್ಟು ಬರ್ತೀನಿ I'm really sorry. ಪರವಾಗಿಲ್ಲ ಅವ್ರು ಹೋಗ್ಬಿಟ್ಟಿದ್ರು ನಮ್ ಕೈಲಿ ಏನೂ ಮಾಡೋಕ್ಕಾಗ್ಲಿಲ್ಲ ನೋಡಿ ಅತ್ತೆ ಇನ್ನೂ ಮಲಗಿದ್ದಾಳೆ ಇಂಚರ ಎದ್ದು ಕೂತ್ಕೋ ತುಂಬಾ ಅತಿ ಆಯ್ತು ನಿಂದು ಡಾಕ್ಟರ್ ಜೋಕ್ ಮಾಡೋದೆಲ್ಲ ಆಯ್ತು ಇಂಚರ ನಾನು ಸ್ವಲ್ಪನೂ ಹೆದರ್ಕೊಂಡಿಲ್ಲ ಆದ್ರೆ ಮನೆಯವರೆಲ್ಲ ಹೆದರ್ಕೊಂಡಿದ್ದಾರೆ ಈಗ ಮತ್ತೆ ಮಾಡಬೇಡ ಎದೇಡು ಹೇಳು ಇಂಚರ ನೋಡು ನನಗೆ ಸಿಟ್ಟು ಬರಿಸ್ಬೇಡ ಹೇಳು ಏನು ಅಂದೆ ಸಾರಿ ಆಯ್ತು ಸಿಟ್ಟು ಮಾಡ್ಕೊಳ್ಳಲ್ಲ ಎದ್ದೇಳು ಹೆಂಚರ ಹೇಳು ಪ್ಲೀಸ್ ಪ್ಲೀಸ್ ಇಂಚರ ಹೇಳು ಅವಳಿಗೆ ಯಾರು ಏನ್ ಮಾಡಿದ್ರು ಅಥವಾ ಯಾರು ಏನು ಮಾಡಿದಿರಾನೆ ಹಾಗೆ ಸತ್ತೋಗ್ಬಿಟ್ಲ ಅವಳು ಅರ್ಥನೇ ಆಗ್ತಿಲ್ಲ ನಿಮ್ದ ಕೆಲಸ ಇದು ನನ್ನನ್ನು ಕೇಳ್ತಾ ಇದೀಯಾ ಹ್ಞೂ ಅತ್ತೆ ನಿಜ ಹೇಳಿ ನೀವು ಮಾಡಿರ್ದಾಯ್ತನ ಒಮ್ಮೆ ದೇವ್ರೆ ನಾನು ಯಾಕೆ ಸಾಯಿಸ್ತೀಯ ಅವಳನ್ನ ಹೌದು ನೀನು ಪ್ಲ್ಯಾನ್ ಮಾಡಿದ್ಯಾ ಅವಳನ್ನ ಸಾಯಿಸೋಕ್ಕೆ ನಾನು ಅಷ್ಟು ಕೆಟ್ಟೋಳು ಅಂತ ಅನ್ಕೊಂಡಿದ್ದೀರಾ ಅತ್ತೆ ಅಲ್ಲ ಲಾವಣ್ಯ ಅವಳಿಗೆ ನಿನ್ನ ಬಗ್ಗೆ ಗೊತ್ತಾಗಿತ್ತಲ್ವಾ ಗೊತ್ತಾಗ್ಲಿಲ್ಲ ಅತ್ತೆ ಆದರೆ ನಾನೇ ಹೇಳಿದೆ ಮನೆಯಿಂದ ಹೋಗ್ಲಿ ಅನ್ನೋದಿತ್ತು ಅವ್ರ ಅಮ್ಮನ ಮನೆಗೆ ಕಳಿಸೋ ಪ್ಲ್ಯಾನ್ ಮಾಡ್ತಿದ್ದೆ
ಆದ್ರೆ ಈ ತರ ಸಾಯ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ ಮತ್ತೆ ನಮ್ಮ ಮೂವರಲ್ಲಿ ಆ ಇಂಚರ ಸಾಯೋ ಹಾಗೆ ಯಾರು ಏನು ಮಾಡಿಲ್ಲ ಅಂದ್ರೆ ಅವಳು ಹೇಗ್ ಸತ್ಲು? ಓ ಮೈ ದೇವ್ರೇ, ನಮ್ಮ ಮನೆಯಲ್ಲಿ ಏನೋ ನಡೀತಾ ಇದೆ. ಓ ದೇವ್ರೆ ದೇವ್ರೆ, ಇಂಚರ ಎದ್ದೇಳು, ಇಂಚರ ಎದ್ದೇಳು, ಇಂಚರ ಯಾಕೆ ಹೀಗೆ ಮಾಡ್ತಿದ್ಯಾ? ನೀವು ಹೇಳಿ ಅತ್ತೆ, ನಿಮ್ಮ ಮಾತು ಕೇಳ್ತಾಳೆ. ನೀವು ಹೇಳಿ ಅತ್ತೆ, ಹೇಳಿ. ಹುರ್ವಿ, ನೀನಾದ್ರೂ ಹೇಳು ನಿಮ್ಮ ಅತ್ತೆಗೆ. ನೀನು ನಿಮ್ಮ ಅತ್ತೆಗೆ ಒಂದೇ ಟೀಮ್ ಅಲ್ವಾ? ನೀನು ಹೇಳಿದ್ರೆ ಖಂಡಿತ ಕೇಳ್ತಾರೆ. ಹೇಳು ಹುರ್ವಿ. ನೀವಿಬ್ರು ಇನ್ಸೂರೆನ್ಸ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ನೀವು ಅಳೋ ತರ ನಾಟಕ ಮಾಡಿದ್ರೆ ನಾನು ಭಯ ಬಿದ್ಬಿಡ್ತೀನಿ ಅಂತ ಹೀಗೆಲ್ಲ ಮಾಡ್ತಿದ್ದೀನಿ. ಸಾಕು ಹೇಳಕ್ಕೆ. ಇಂಚರ ಇಂಚರ ಎದ್ದೇಳು, ಹೇಳಿ ಅತ್ತೆ. ಇಂಚರ ಸರ್, ಬಾಡಿನ ತೆಗಿಬೇಕಂತ ಡಾಕ್ಟರ್ ಹೇಳಿದ್ದಾರೆ ಸರ್. ಏನಂದೆ? ಬಾಡಿ ತೆಗಿಬೇಕಂತ ಡಾಕ್ಟರ್ ಹೇಳಿದ್ದಾರೆ ಸರ್. ಯಾರನ್ನೋ ಬಾಡಿ ಅಂತಿದ್ಯೋ ಅಗಸ್ತ್ಯ, ಅವಳು ನನ್ನ ಹೆಂಡತಿ. ಅಗಸ್ತ್ಯ ಬಿಡು, ಹಿಂಚರ ಬಿಡು ಅಗಸ್ತ್ಯ. ನೀನ್ ಹೊರಡಪ್ಪ, ಆಮೇಲೆ ಕರಿತೀವಿ. ವಾಪಸ್ ಈ ಕಡೆ ತಲೆ ಹಾಕ್ಬೇಡ, ಇಲ್ಲಿ ಯಾವ ಬಾಡಿನೂ ಇಲ್ಲ. ಅವಳು ನನ್ನ ಹೆಂಡತಿ. ಹಿಂಚರ 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 ಎದ್ದೇಳು ಹಿಂಚರ. ಅಗಸ್ತ್ಯ ನನ್ ಮಾತ್ ಕೇಳು, ಹಿಂಚರ ಸತ್ತೋಗಿದ್ದಾಳೆ. ಹಿಂಚರ ನಿದ್ದೆ ಮಾಡೋ ತರ ನಾಟಕ ಮಾಡ್ತಿದ್ದಾಳೆ ಅಷ್ಟೇ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಹೇಳ್ತಾಳೆ. ಇಂಚರ ಇಂಚರ ಹೇಳ್ತಾಳೆ. ಇಲ್ಲಿ ಯಾಕೆ ಬಂದಿದ್ದೀವಿ, ಏನ್ ಮಾಡ್ತಾ ಇದೀಯ ಅಣ್ಣ? ಏ ಅಣ್ಣ, ಸುಳ್ಳು ಹೇಳಿದ್ರ ನಂಗೆ ನೀವು? ಬಂದ್ಯಾ? ನೀ ಬರ್ತೀಯ ಅಂತ ನನಗೆ ಗೊತ್ತಿತ್ತು, ಕಾಯ್ತಾ ಇದ್ದೆ. ನಾನು ಬರೋದು ಗೊತ್ತಿತ್ತು ನಿಮಗೆ? ನನ್ನ ಸೊಸೆ ಸಾಯ್ತಾಳೆ ಅಂತ ಗೊತ್ತಿರಲಿಲ್ವ ನಿಮಗೆ? ಎಲ್ಲ ಜಗಜ್ಜನಿ ಲೀಲೆ, ಮೋಸ ಮಾಡಿದ್ರಿ ನನ್ನ ನೀವು. ನನ್ನ ಸೊಸೆ ನನ್ನ ಮನೆ ಬೆಳಗ್ತಾಳೆ ಅಂದ್ರಿ. ಅಣ್ಣ ಅಣ್ಣ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೊಳ್ಳ, ಮಾತನ ಪಡ್ಕೊ. ಹೇಳಿ, ನನಗೆ ಯಾಕೆ ಸುಳ್ಳು ಹೇಳಿದ್ರಿ ನೀವು?
ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ನಿನಗೆ ಸುಳ್ಳು ಹೇಳಲಿಲ್ಲ, ನಿಜಾನೂ ಹೇಳಲಿಲ್ಲ. ಆ ತಾಯಿ ಏನು ನುಡಿಸಿದ್ಲೋ ಅದನ್ನ ಆಡದೆ ಅಷ್ಟೇ. ಆದರೆ ನಾನು ನಿನಗೆ ಹೇಳಿದ್ದೆ ನಿನ್ನ ಸೊಸೆ ನಡೆಯೋ ದಾರಿ ಕಲ್ಲು ಮುಳ್ಳಿಂದ ಕೂಡಿದೆ ಅಂತ. ಅವಳು ಯಾವತ್ತು ಅಗಸ್ತ್ಯನ ಮದುವೆ ಆದ್ಲೋ ಅವತ್ತೇ ಅವಳ ಭವಿಷ್ಯ ನಿರ್ಧಾರ ಆಯಿತು. ಯಾರು ಏನು ತಪ್ಪಿಸೋಕ್ಕಾಗೋದಿಲ್ಲ. ಫಾರ್ಮ್ ಸಿಸ್ಟರ್, ಇದು ಬಾಡಿನ ರಿಲೀಸ್ ಮಾಡೋದಿಕ್ಕೆ ಮೇಡಮ್. ಅವ್ರ ಗಂಡ ಸೈನ್ ಮಾಡೋದಿಕ್ಕೆ ಒಪ್ತಾ ಇಲ್ಲ. ಮನೇಲಿ ಯಾರು ಬೇಕಾದರೂ ಸೈನ್ ಮಾಡಬಹುದು, ಮಾಡಬೇಡಿ. ನಮ್ಮನ್ನೆಲ್ಲ ಯಾಕೆ ಇಷ್ಟು ಬೇಗ ಬಿಟ್ಟು ಹೋದೆ? ಸಮಾಧಾನ ಮಾಡ್ಕೊಮ್ಮ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಎಷ್ಟು ಚಿಕ್ಕವಳು, ಬಾಳಿ ಬದುಕಕ್ಕೆ ಇಡೀ ಜೀವನ ಅವಳ ಮುಂದೆ ಇತ್ತು. ಯಾವಾಗಲೂ ನಗ್ನತ್ತ ಮನೆ ತುಂಬ ಓಡಾಡ್ಕೊಂಡಿರೋಳು. ಈಗ ನೋಡು, ಅಲ್ಲ ಹೆಣ ಆಗಿ ಮಲಗಿದಾಳೆ. ಏನಾಯ್ತಮ್ಮ? ಅಮ್ಮನ ಕರ್ಕೊಂಡು ಹೋಗಿ, ನಾನು ಫಾರ್ಮ್ ಫಿಲ್ಅಪ್ ಮಾಡಿ ಬರ್ತೀನಿ. ಬನ್ನಿ ಅಕ್ಕ, ನಿಧಾನ. ಖುಷಿ ಆದ್ಮೇಲೆ ಬಾಯಿ ಸಿಹಿ ಮಾಡ್ಕೊಳ್ಳೇಬೇಕಲ್ವಾ? ಏನ್ ಮಾಡ್ತಿದ್ಯಲ್ಲ ಲಾವಣ್ಯ? ಫಾರಂ ಫಿಲ್ ಮಾಡ್ತಾ ಇದ್ದೀನಿ. ಬಾಡಿ ತಗೊಂಡು ಹೋಗ್ಬೇಕಲ್ವಾ? ಬಾಡಿ ತಗೊಂಡು ಹೋಗೋ ಹಾಗೆ ಏನ್ ಮಾಡ್ದೆ ನೀನು? ಅಷ್ಟಕ್ಕೂ ಇಂಚರ ಹೇಗ್ ಸತ್ಲು? ತುಂಬಾ ಯೋಚನೆ ಮಾಡ್ಬಿಡ ಶ್ರವಣ್, ಖುಷಿಯಾಗಿರು, ತಗೋ ಚಾಕ್ಲೇಟ್ ತಿನ್ನ. ಮತ್ತೆ ಸುಳ್ಳು ಹೇಳ್ತಿದ್ದೀರ ನಂಗೆ ನೀವು? ನಿನಗೆ ಸುಳ್ಳು ಹೇಳೋ ಅವಶ್ಯಕತೆ ನನಗೆ ಏನಿದೆ? ಮತ್ತೇನು ಮಾಡೋಕ್ಕಾಗಲ್ಲ ಅಂತಿದ್ದೀರಲ್ಲ, ಏನಾದರೂ ಮಾಡಬೇಕು. ನನ್ನ ಸೊಸೆ, ನನ್ನ ಮಗಳು, ನಾನು ಅವಳನ್ನ ಉಳಿಸ್ಕೋಬೇಕು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನೀವೇ ನನಗೆ ಸಹಾಯ ಮಾಡಬೇಕು. ಸಹಾಯ ಮಾಡೋಕ್ಕೆ ನಾನು ಯಾರು? ಆ ತಾಯಿ ಹೀಗೆ ನಡೀಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಹಾಗೆ ನಡೀಲೇಬೇಕು. ನಾವು ಯಾರೂ ಬದಲಿಸೋಕ್ಕಾಗೋಲ್ಲ. ಇದು ನಿಮ್ಮ ಜೀವನದ ಅಗ್ನಿ ಪರೀಕ್ಷೆ, ದಾಟಲೇಬೇಕು. ಯಾರಿಗೆ ಗೊತ್ತು ಮಗು, ಆರೋ ದೀಪ ಇನ್ನೂ ಜೋರಾಗೆ ಉರಿಬೋದು. ನನ್ನ ಕೈಲಿ ನಿನ್ನ ಕೈಲಿ ಏನೂ ಇಲ್ಲ, ನಾವು ಏನು ಮಾಡೋಕ್ಕೂ ಆಗೋಲ್ಲ. ತಾಯಿ ಜಗಜನನಿ, ಅಣ್ಣ ಸಮಾಧಾನ ಮಾಡ್ಕೋ ಪ್ಲೀಸ್, ಅಣ್ಣ ಸಮಾಧಾನ ಮಾಡ್ಕೋ. ಮಾಡ್ಕೊಳ್ಳ
ಸಮಾಧಾನ ಮಾಡ್ಕೋ. ಯಾಕೆ ಕರ್ಕೊಂಡು ಬಂದಿ ನಾನು ಇಲ್ಲಿ? ಬಾಡಿ ತಗೊಂಡು ಹೋಗ್ಬೇಕು, ಎಲ್ಲರೂ ಕಾಯ್ತಾ ಇದಾರೆ ಅಲ್ಲಿ. ನಂಗೆ ತುಂಬಾ ಭಯ ಆಗ್ತಿದೆ ಲಾವಣ್ಯ. ಯಾಕೆ ಭಯ ಡಾಕ್ಟರ್? ಯಾರಿಗಾದ್ರೂ ಗೊತ್ತಾದ್ರೆ ನನ್ ಕೆಲ್ಸ ಹೋಗುತ್ತೆ ಲಾವಣ್ಯ, ಬೇರೆ ಕಡೆ ಎಲ್ಲೂ ನನಗೆ ಕೆಲ್ಸ ಸಿಗಲ್ಲ. ಯಾರಿಗೋ ಏನು ಗೊತ್ತಾಗಲ್ಲ ಡಾಕ್ಟರ್, ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಿ. ಹೆಂಗ್ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯ ಲಾವಣ್ಯ? ಯಾಕಂದ್ರೆ ಇದು ನನ್ ಪ್ಲಾನ್ ಡಾಕ್ಟರ್, ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ. ಅಷ್ಟಕ್ಕೂ ಅನುಮಾನ ಬಂದ್ರೆ ನನ್ ಮೇಲೆ ಬರಲ್ಲ, ಅಗಸ್ತಿನ ಮೇಲೆ ಬರತ್ತೆ. ಯಾಕಂದ್ರೆ ಅವನಲ್ವ ಅವಳು ವಿಷ ಕೊಟ್ಟಿರೋದು. ಈ ವಿಷ ಏನೋ ಸರಿ, ಇನ್ನೊಂದು ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ? ಬಾಯಿ ಮುಚ್ಕೊಂಡಿರು ನೀನು. ಇಂಚರ, ನಿನ್ನ ಹತ್ರ ಎಷ್ಟೆಲ್ಲ ಮಾತಾಡ್ಬೇಕಿತ್ತು ಗೊತ್ತಾ? ಏನೆಲ್ಲ ಹೇಳ್ಬೇಕಿತ್ತು ಅದೆಲ್ಲ ಕೇಳಿಸ್ಕೊಳ್ದೆ ಹೊರಟೋಗ್ತೀಯ? ನಿನಗೆ ನೆನಪಿದೆಯಾ ಮೊದಲನೇ ಸಲ ನಾವಿಬ್ರು ಮೀಟ್ ಮಾಡಿದಾಗ ಎಷ್ಟು ಜಗಳ ಆಡಿದ್ವಿ ಅಂತ? ಸಾರಿ, ಅದು ಏನಾಯ್ತಂದ್ರೆ. ಅಲ್ಲ, ನಿಮ್ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಲದ್ದಿ ಇದೆಯಾ? ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ಏನೋ ಅನ್ಕೊಂಡಿದ್ಯಾ? ಬೇಡ ನೋಡು, ಬೇಡ, ಚೆನ್ನಾಗಿರಲ್ಲ. ನಾವು ಯಾರಿಗೂ ಕಡಿಮೆ ಅಲ್ಲ, ಹುಟ್ಟ ಫೈಟ್ ಗೊತ್ತಾ? ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ ಅಂಚರ, ಇಂಥ ಹುಡುಗಿ ಹತ್ರ ಮತ್ತೆ ಮಾತಾಡಬಾರ್ದು ಅಂತ. ಐ ಹೇಟೆಡ್ ಯು. ಇಡೀ ಜೀವನ ಏನ ಹೇಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾವಿಬ್ರು ಫ್ರೆಂಡ್ಸ್ ಆದ್ವಿ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅಷ್ಟು ದೊಡ್ಡ ಪ್ರಾಬ್ಲಮ್, ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹೆಲ್ಪ್ ಮಾಡ್ಬೇಕು ತಾನೆ. ನೀನ್ ಹೆಲ್ಪ್ ಮಾಡಕ್ಕೆ ಅಂತ ಹೋದೆ, ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಮೀಟ್ ಅಗಸ್ತ್ಯ ರಾಥೋಡ್ಸ್ ಗರ್ಲ್ ಫ್ರೆಂಡ್ ಇಂಚರ. ಅವಾಗ ನಮ್ಮಮ್ಮನ್ನ ಹುಡ್ಕಕ್ ಹೆಲ್ಪ್ ಮಾಡ್ತೀನಿ ಅಂತ ನೀನ್ ಹೇಳಿದೆ. ಏನೇ ಕಷ್ಟ ಬಂದ್ರು ನಾನ್ ನಿಮ್ಮಮ್ಮನ್ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದೀನಿ. ಇಂಚರ ಪ್ರಾಮಿಸ್ ಅಂದ್ರೆ ಪ್ರಾಮಿಸ್, ಮೋಸ ಮಾಡಲ್ಲ. ಯಾರು ನನಗೆ ಹೆಲ್ಪ್ ಮಾಡದೇ ಇದ್ದಾಗ ನೀನ್ ನನಗೆ ಹೆಲ್ಪ್ ಮಾಡಿದೆ ಇಂಚರ. ಆಮೇಲೆ ನಮ್ಮ ಮದ್ವೆ ಆಯ್ತು ಇಂಚರ. ಸಾರಿ ಅಂದ್ರೆ ನಾನ್ ನೋಡಿ ಬಂದು ತಾಳಿ ಕಟ್ಟದೆ. ಅವಾಗ ನಿಮ್ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ನನ್ ಜೊತೆ ನಮ್ ಮನೆಗೆ ಬಂದೆ ಇಂಚರ. ಆಮೇಲೆ ಎಷ್ಟು ಖುಷಿಯಾಗಿದ್ವಿ ನಾವಿಬ್ರು. ಊರ್ವಿ ಯಾವಾಗ್ಲೂ ನನ್ನ ಟ್ಯೂಬ್ ಲೈಟು ಟ್ಯೂಬ್ ಲೈಟ್ ಅಂತ ಕರೀತಾ ಇರ್ತಾಳೆ. ಅವಳು ಹೇಳೋದು ನಿಜ ಎಂಚರ, ನನ್ನ ದಡ್ಡ. ಈಗ ನೋಡು ಎಷ್ಟು ಲೇಟ್ ಆಗಿ ನನಗೆ ಅರ್ಥ ಆಯ್ತು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಅದೆಲ್ಲ ನಿನಗೆ ಹೇಳಬೇಕು ಅಂತ ಅನ್ಕೊಂಡೆ ಜರ. ಆದ್ರೆ ನೀನ್ ನೋಡು ಹೊರಟೆ ಹೋಗ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ನೀನಿಲ್ದೆ ನಾನು ಹೇಗಿರ್ಲಿ ಜರ? ಅಲ್ಲ, ಒಂದಿನ ಮಾತಾಡದೆ ಇದ್ದಿದ್ದಕ್ಕೆ ಬಸ್ ಹತ್ತಿ ಗಲಾಟೆ ಮಾಡಿದೆ ನೀನು. ಇಡೀ ಜೀವನ ಹೇಗ್ ಮಾತಾಡದೆ ಇರ್ಲಿ ನಾನು?
ಯಾರ ನನ್ನ ಜೊತೆ ಜಗಳ ಆಡ್ತಾರೆ ಅಂಚರ ಯಾರ ನನ್ನ ಸಮಾಧಾನ ಮಾಡ್ತಾರೆ ಯಾರ ನನ್ನ ಬ್ರಹ್ಮ ರಾಕ್ಷಸ ಅಂತ ಕರೀತಾರೆ ಹೇಳು ಅಂಚರ ಅಂಚರ ಪ್ಲೀಸ್ ಹೇಳು ಅದೆಲ್ಲ ಸುಳ್ಳು ಅಂತ ನನ್ಗೆ ಗೊತ್ತು ಹೇಳು ಅಂಚರ ಕೇರ್ ಆಫ್ ಯು ಗಾಡ್ ಡ್ಯಾಮ್ ಇಟ್ ನೀನಿಲ್ದೆ ನನ್ ಬದುಕಕ್ ಆಗಲ್ಲ ಅಂಚರ ಹಾಗೇನಾದ್ರೂ ಇದ್ರೆ ನಾನು ಸತ್ತೋಗ್ತೀನಿ ನಾನು ಬರ್ತೀನಿ ನಿನ್ ಜೊತೆ ನಾನು ಬರ್ತೀನಿ ಆ 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